ಹಾಯ್ ಹೆಲೋ ಸಿಜಿ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೂರ್ ಗೇಮರ್ ಚಾನಲ್. ನಾನು ನಿಮ್ಮ ಕೂರ್ ಗೇಮರ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತಿದ್ದೀವಿ ಅಂದರೆ ಸುಮಾರು ಜನ ತುಂಬ ದಿನದಿಂದ ಕೇಳ್ತಾನೆ ಇದ್ರು, ಏನಪ್ಪ ಅಂದರೆ ಫ್ರೀ ಫೈರ್ದು ಸಸ್ಪೆಂಡ್ ಆಗಿರೋ ಅಕೌಂಟ್ ಆಗಿರ್ಬೋದು, ಇಲ್ಲ ಬ್ಯಾನ್ ಆಗಿರೋ ಅಕೌಂಟ್ ಆಗಿರ್ಬೋದು, ಅದು ಹೇಗೆ ಬ್ರೋ ರಿಕವರಿ ಮಾಡ್ಕೊಳ್ಳೋದು ಹಂಗಂತೇಳ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರು. ಸೊ ಇವಾಗ ಏನಪ್ಪ ಅಂದರೆ ನೀವು ಸಸ್ಪೆಂಡ್ ಆಗಿರೋ ಅಕೌಂಟ್ನ ರಿಕವರಿ ಮಾಡ್ಕೋಬೋದು. ಅದು ಹೇಗೆ ಅಂದರೆ ಹೇಗೆ ಅವರಿಗೆ ರಿಕ್ವೆಸ್ಟ್ ಕಳಿಸೋದು, ಹಾಗೆಯೇ ಬ್ಯಾನ್ ಆಗಿರೋ ಅಕೌಂಟ್ ನಿಮಗೆ ಸಿಗುತ್ತಾ ಹಂಗಂತೇಳ್ಬಿಟ್ಟು ಫುಲ್ ಡೀಟೇಲಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ, ವಾಚ್ ಮಾಡ್ತಿದ್ರೆ ಆದಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಟಿಕ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ ಹಂಗಂತಲೇ ಹೇಳ್ತೀನಿ. ಫಸ್ಟ್ ಏನಪ್ಪ ಅಂದರೆ ಗೈಸ್, ಇವಾಗ ನಾನು ಬ್ಯಾನ್ ಆಗಿರೋ ಅಕೌಂಟ್ನ ರಿಕವರಿ ಮಾಡ್ಕೋಬೋದು ಹಂಗಂತ ಹೇಳಿದೆ ಅಲ್ವಾ, ಆದರೆ ಆ ಬ್ಯಾನ್ ಆಗಿರೋ ಅಕೌಂಟು ಒಂದು 20% ಅಕೌಂಟ್ನ ಮಾತ್ರ ರಿಕವರಿ ಮಾಡ್ಕೋಬೋದು. ಅದು ಹೇಗೆ ಅಂದರೆ ಸ್ಟ್ರಾಂಗ್ ರೀಸನಿಂದ ನಿಮ್ದು ಅಕೌಂಟ್ ಏನಾದರೂ ಬ್ಯಾನ್ ಆಗಿದ್ದರೆ, ಅಂದರೆ ಆಲ್ಮೋಸ್ಟ್ ಬ್ಯಾನ್ ಅಂತ ಬರೋದು ಆ ರೀಸನಿಗೋಸ್ಕರನೇ, ಅದಕ್ಕೋಸ್ಕರ ಅಂದರೆ ನಿಮ್ಮ ಅಕೌಂಟು ರಿಟರ್ನ್ ಅಂತೂ ಸತ್ಯಗಳು ಸಿಗೋಕ್ಕಿಲ್ಲ. ಓಕೆನಾ? ಅಂದರೆ ಕೆಲವೊಂದು ಸಿಲ್ಲಿ ರೀಸನ್ಗಳಿಂದ, ಅಂದರೆ ಹ್ಯಾಕರ್ ಜೊತೆ ಆಟ ಆಡೋಕ್ಕೆ ಹೋಗಿ ಮತ್ತು ಏನೋ ಮಿಸ್ ಆಗಿ, ಅಂದರೆ ಯಾವುದೋ ಒಂದು ಸ್ಕ್ರಿಪ್ಟ್ ಫೈಲ್ ಆಗಿರ್ಬೋದು ಮತ್ತು ಏನಾದರೂ ಇಲ್ಲಿಗಲ್ ಅಪ್ಲಿಕೇಶನ್ಸು, ಓಕೆನಾ, ಆ ಅಪ್ಲಿಕೇಶನ್ಸಲ್ಲಿ ಏನಾದರೂ ಯೂಸ್ ಮಾಡಿದ್ದಿದ್ರೆ ಅಂದರೆ ಗೊತ್ತಿಲ್ಲದೆ ಅಂಥದನ್ನ ನೋಡ್ಬಿಟ್ಟು ಕನ್ಸಿಡರ್ ಮಾಡಿ ನಿಮ್ಮ ಅಕೌಂಟನ್ನು ನಿಮಗೆ ರಿಟರ್ನ್ ಕೊಡ್ತಾರೆ. ಸಸ್ಪೆಂಡ್ ಆಗಿರೋ ಅಕೌಂಟ್ಸ್ ಮಾತ್ರ ನಿಜವಾಗ್ಲೂ ಹೇಳಬೇಕು ಅಂದರೆ ಸಿಗುತ್ತೆ, ಓಕೆನಾ. ಆದರೆ ರಿಕ್ವೆಸ್ಟ್ ನೀವು ಒಂದು ಟೈಮ್ ಕಳಿಸಿದ್ರೆ ಒಂದು ಟೈಮಿಗೆ ಸಿಕ್ಬಿಡುತ್ತೆ ಹಂಗಂತ ಹೇಳೋಕ್ಕಾಗಲ್ಲ. ಅದು ಹೇಗೆ ರಿಕ್ವೆಸ್ಟ್ ಕಳಿಸೋದು ಹಂಗಂತ ಹೇಳ್ಬಿಟ್ಟು ಫುಲ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಇವಾಗ ಏನಪ್ಪ ಮಾಡಿ ಅಂದರೆ ನಿಮ್ಮದು ಸಸ್ಪೆಂಡ್ ಆಗಿರ್ಬೋದು ಇಲ್ಲ ಬ್ಯಾನ್ ಆಗಿರ್ಬೋದು ಗೂಗಲ್ ಅಕೌಂಟ್ ಅವ್ರ ಫೇಸ್ಬುಕ್ ಅಕೌಂಟು ಯಾವುದಾದ್ರೂ ಲಾಗಿನ್ ಮಾಡಿ, ಅಂದರೆ ಆ ಲಾಗಿನ್ ಮಾಡಿದಾಗ ಈ ರೀತಿಯೇ ಬರುತ್ತೆ, ನೀವೆಲ್ಲರೂ ಈ ರೀತಿಯೇ ಬರ್ತಿರ್ಬೋದು. ಇವಾಗ ಅಂದರೆ ನಾನು ಸಸ್ಪೆಂಡ್ ಆಗಿದೆ, ಸಸ್ಪೆಂಡ್ ಆಗಿದೆ 2-3 ಇಯರ್ಸ್ ಹತ್ತಿರ ಆಗೋಕ್ಕಾಯಿತು, ಓಕೆನಾ. ಇವಾಗ ಇದು ಹೇಗೆ ರಿಕ್ವೆಸ್ಟ್ ಕಳಿಸೋದು ಹಂಗಂತ ತಿಳಿಸ್ತೀನಿ ನೋಡಿ. ಅಂದರೆ ನೀವು ಕ್ರೋಮ್ ಬ್ರೌಸರಿಗೆ ಹೋಗಿ, ಕ್ರೋಮ್ ಬ್ರೌಸರಿಗೆ ಹೋಗ್ಬಿಟ್ಟು ಗರಣಾ ಫ್ರೀ ಫೈರ್ ಹೆಲ್ಪ್ ಸೆಂಟರ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ, ಸರ್ಚ್ ಮಾಡಿದಾಗ ಫಸ್ಟ್ ಲಿಂಕ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇಲೆಲ್ಲ ಸೈನ್ ಇನ್ ಅಂತ ಕಾಣಿಸಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೇಸ್ಬುಕ್ ಅಕೌಂಟ್ ಆಗಿರೋ ಫೇಸ್ಬುಕ್ ಅಕೌಂಟು ಗೂಗಲ್ ಅಕೌಂಟ್ ಆಗಿರೋ ಗೂಗಲ್ ಅಕೌಂಟು ಯಾವ್ದಾರು ಒಂದು ಲಾಗಿನ್ ಮಾಡಿ, ಲಾಗಿನ್ ಮಾಡಿದಾಗ ಈ ರೀತಿಯೇ ಪೇಜ್ ಓಪನ್ ಆಗುತ್ತೆ, ಮೇಲೆ ನಿಮ್ಮ ಐ ಡಿನ ಅಂದರೆ ನೇಮು ಶೋ ಆಗ್ತಾ ಇರುತ್ತೆ. ಅಲ್ಲಿ ಅದ್ರ ಮೇಲೇ ಕ್ಲಿಕ್ ಮಾಡಿದಾಗ ಅಲ್ಲಿ ಸಬ್ಮಿಟ್ ಇಯರ್ ರಿಕ್ವೆಸ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯೇ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಓಪನ್ ಆದಾಗ ಕೆಳಗೊಂದು ಏರೋ ಮಾರ್ಕ್ ಅನ್ಸುತ್ತೆ, ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಬ್ಯಾನ್ ಅಪ್ರೂವಲ್ ಅಂತ ಕಾಣಿಸಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಸ್ಕ್ರೋಲ್ ಮಾಡಿದಾಗ ನಿಮ್ಮದು ಐ ಡಿ ಮತ್ತು ನಿಮ್ಮದು ಐ ಡಿ ನೇಮ್ ಅಲ್ಲಿ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ಏನಪ್ಪ ಮಾಡಬೇಕು ಅಂದರೆ ನಿಮ್ಮದು ಅಲ್ಲಿ ಸಸ್ಪೆಂಡ್ ಆಗಿರ್ಬೋದು ಬ್ಯಾನ್ ಆಗಿರ್ಬೋದು ಅಂದರೆ ಫ್ರಂಟ್ ಪೇಜಲ್ಲಿ ತೋರಿಸುತ್ತಲ್ವ, ಅದನ್ನ ಸ್ಕ್ರೀನ್ಶಾಟ್ ಒಂದು ತೆಗೆದಿಟ್ಕೊಳ್ಳಿ. ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡ ಮೇಲೆ ಅದನ್ನ ಅಲ್ಲಿ ಬಂದ್ಬಿಟ್ಟು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಗೈಸ್. ಅಲ್ಲಿ ಸ್ಕ್ರೀನ್ಶಾಟ್ ಆಫ್ ಬ್ಯಾನ್ ಮೆಸೇಜ್ ಅಂತಿದೆ ನೋಡಿ, ಅದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರೈವಸಿ ಪಾಲಿಸಿ ಅಂತಿದೆ ನೋಡಿ, ಅದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಏನಪ್ಪ ಹಾಕಬೇಕು ಅಂದರೆ ಇಲ್ಲಿ ನಾನು ಹಾಕಬೇಕಾಗಿರೋ ಟೆಕ್ಸ್ಟ್ನ ನಾನು ಎಂತ ಮಾಡಿರ್ತೀನಿ ಅಂದರೆ ನಾನು ವಾಟ್ಸಪ್ ಚಾನಲಲ್ಲಿ ಕೊಟ್ಟಿರ್ತೀನಿ, ವಾಟ್ಸಪ್ ಚಾನಲಲ್ಲಿ ಪಿನ್ ಮಾಡಿಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಟೆಕ್ಸ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡ್ಬಿಟ್ಟು ಇಲ್ಲಿ ಏನಪ್ಪ ಮಾಡಬೇಕು ಅಂದರೆ ಅಲ್ಲಿ ಪ್ಲೇಯರ್ ನೇಮ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಪ್ಲೇಯರ್ ನೇಮು, ಓಕೆನಾ. ಅದಾದಮೇಲೆ ಕಡೆ ಪ್ಲೇಯರ್ ಯು ಐ ಡಿ ಅಂದರೆ ನಿಮ್ಮ ಐ ಡಿ, ಓಕೆನಾ, ಅಂದರೆ ಸಸ್ಪೆಂಡ್ ಆಗಿರೋ ಐ ಡಿ ಅಲ್ಲಿ ಹಾಕ್ಬೇಕಾಗುತ್ತೆ. ಸಸ್ಪೆಂಡ್ ಆಗಿರೋ ಐ ಡಿ ನಿಮ್ಗೆ ಅಲ್ಲಿ ಮೇಲಿಂದ ಶೋ ಆಗ್ತಿರುತ್ತೆ, ಅದು ನೀವು ಹಂಗೆನೇ ಕಾಪಿ ಮಾಡ್ಬಿಟ್ಟು ಅಲ್ಲೇ ಪೇಸ್ಟ್ ಮಾಡ್ಕೋಬೋದು. ಓಕೆ, ಇಷ್ಟು ಮಾಡಿಬಿಟ್ಟಲ್ಲಿ ನೋಡಿ ನಾನು ಇವಾಗ ಕಾಪಿ ಮಾಡ್ಕೊಳ್ತೀನಿ. ಆ ರೀತಿ ಕಾಪಿ ಮಾಡ್ಕೋಬಿಟ್ಟು ಕೆಳಗಡೆ ಹಂಗೆ ಬಂದುಬಿಟ್ಟು ಪೇಸ್ಟ್ ಮಾಡ್ಕೋಬೋದು. ಇದಾದಮೇಲೆ ಏನಪ್ಪ ಮಾಡಬೇಕಂದ್ರೆ ನೀವು ಸ್ಟಾರ್ಟಿಂಗಲ್ಲಿ ನೀವು ಅಂದರೆ ಸಸ್ಪೆಂಡ್ ಆಗಿರೋ ಮೆಸೇಜ್ ಅಥವಾ ಬ್ಯಾನ್ ಆಗಿರೋ ಮೆಸೇಜು ಅದನ್ನ ನೀವು ಸ್ಕ್ರೀನ್ಶಾಟ್ ತೆಗೆದ್ರಲ್ವಾ, ಅದು ಆ್ಯಡ್ ಫೈಲ್ ಅಂತಿದೆ ನೋಡಿ, ಅದು ಕ್ಲಿಕ್ ಮಾಡಿಬಿಟ್ಟು ಆ ಸ್ಕ್ರೀನ್ಶಾಟ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಮೇಲೆ ರಿಕ್ವೆಸ್ಟ್ ಸಕ್ಸಸ್ಫುಲ್ ಹಂಗಂತೇಳಿ ಬರುತ್ತೆ, ಓಕೆನಾ. ಅಷ್ಟು ಬಂದಮೇಲೆ ಈ ರೀತಿ ನೀವು ರಿಕ್ವೆಸ್ಟ್ ಹಾಕಿರೋದು ನೀವು ಕೆಳಗಡೆ ನೋಡ್ಕೋಬೋದು ಯಾವ ರೀತಿ ಹಾಕಿದ್ದೀರಾ ಅಂತ. ಇದಾದಮೇಲೆ ಗರಣ ಕಡೆಯಿಂದ ನಿಮ್ಗೆ ಒಂದು ರೀಪ್ಲೈ ಬರುತ್ತೆ, ಆ ರೀಪ್ಲೈಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಏನಪ್ಪ ಅಂದರೆ ಯಾವ ರೀತಿ ಬ್ಯಾನ್ ಆಯಿತು, ಯಾವ ರೀತಿ ಸಸ್ಪೆಂಡ್ ಆಯಿತು ಅಂತ. ಅದನ್ನ ನೋಡಿ ತಿಳ್ಕೊಬಿಟ್ಟು ನೀವು ನಿಮ್ಮ ಅಕೌಂಟ್ ರಿಟರ್ನ್ ಸಿಗುತ್ತಾ ಇಲ್ವಂಗಂತೇಳ್ಬಿಟ್ಟು ಅವರೇ ಮೆನ್ಷನ್ ಮಾಡ್ತಾರೆ. ಅದು ನೋಡ್ಕೊಂಡು ನಿಮ್ಮ ಅಕೌಂಟ್ ಆಲ್ಮೋಸ್ಟ್ ರಿಟರ್ನ್ ಸಿಗುತ್ತೆ, ಓಕೆನಾ. ಅಂದರೆ ಸಸ್ಪೆಂಡ್ ಆಗಿದ್ರೆ ಸಿಗೋ ಚಾನ್ಸಸ್ 90% ಚಾನ್ಸಸ್ ಇದೆ. ಅದೇ ರೀತಿ ನಿಮ್ಮ ಅಕೌಂಟ್ ಬ್ಯಾನ್ ಆಗಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಒಂದು 20% ಚಾನ್ಸಸ್ ಮಾತ್ರ ಇರುತ್ತೆ. ಅಂದರೆ ಸ್ಟ್ರಾಂಗ್ ರೀಸನಿಂದ ಬ್ಯಾನ್ ಆಗಿದ್ರೆ ಮಾತ್ರ ಸತ್ಯವಾಗ ಹೇಳ್ತೀನಿ ಸಿಗೋದಿಲ್ಲ. ಮತ್ತು ಬ್ರೋ ನೀವು ಹೇಳಿದ್ದು ನಾವು ಮಾಡ್ದೋ ಬ್ರೋ ಸಿಗಲಿಲ್ಲ ಬ್ರೋ ಅಂತ ನನ್ನ ಹತ್ರ ಕೇಳಬಾರ್ದು, ಅದಕ್ಕೋಸ್ಕರನೇ ಫಸ್ಟೇ ಹೇಳ್ಬಿಡ್ತೀನಿ. ಓಕೆ ಗೈಸ್, ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋ ಅಂತ ಅಂದ್ಕೊಳ್ತೀನಿ. ಹಾಗೆ ಇದೇ ರೀತಿ ಒಂದು ಹೊಸ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.